मधुर मधुरवी मंजुल गाना, मधुर मधुरवी मंजुल गाना, हृदय तणिसुव होसताना, मधुर मधुरवी मंजुल गाना, हृदय तणिसुव होसताना, मधुर मधुरवी मंजुल गाना। ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಸ್ನೇಹಿತರೆ, ಸಂಪತ್ ಕುಮಾರ್ ನಂತರ ಕುಮಾರ ಆಗಿದ್ದ ನನ್ನ ವಿಷ್ಣುವರ್ಧನ್ ಅವರನ್ನು ವಿಷ್ಣುವರ್ಧನ್ ಅಂತ ಮಾಡಿದ್ದು ಹೆಸರು ಪುಟ್ಟಣ್ಣ ಕಣಗಾಲ್ ಅವರು. ಹೊಯ್ಸಳ ಸಾಮ್ರಾಜ್ಯ ಹೇಗೆ ವಿಶ್ವದಲ್ಲಿ ಖ್ಯಾತಿಯಾಗಿದೆಯೋ ಆ ಸಾಮ್ರಾಜ್ಯದ ಅಧಿಪತಿ ಬಿಟ್ಟಿ ದೇವನನ್ನು ರಾಮಾನುಜಾಚಾರ್ಯರ ವಿಷ್ಣುವರ್ಧನನ್ನಾಗಿ ಮಾಡಿದ ಹಾಗೆ ನಮ್ಮ ಪುಟ್ಟಣ್ಣನವರು ಸಂಪತ್ ಕುಮಾರ್ ಆಗಿದ್ದ ಆ ವ್ಯಕ್ತಿಯನ್ನು ಇವತ್ತಿನಿಂದ ನೀನು ವಿಷ್ಣುವರ್ಧನ ಅಂದರು. ನಮ್ಮ ದ್ವಾರಕೀಶ್ ಅವರು ಅಪ್ಪ ವಿಷ್ಣುವರ್ಧನ ಸಾರ್ವಭೌಮ ಅಂತ ಕರೀತಾ ಇದ್ದರು ಅವರನ್ನು. ಸೊ ಆ ವಿಷ್ಣುವರ್ಧನ್ ಅವರ ಮೊದಲನೆಯ ಚಿತ್ರ ನಾಗರಹಾವು, ಕರ್ನಾಟಕ ರಾಜ್ಯ ಸರ್ಕಾರದ ಬಹುತೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡ ಚಿತ್ರ ನಾಗರಹಾವು. ಈ ಚಿತ್ರದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ಹಾಡನ್ನು ಪುಟ್ಟಣ್ಣವರು ಭಾರತೀಯ ಚಿತ್ರರಂಗದಲ್ಲೇ ಪ್ರಥಮ ಬಾರಿಗೆ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಈ ಹಾಡಿನಲ್ಲಿ ವಿಷ್ಣುವರ್ಧನ್ ಅವರು ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ದರೆ ಆರತಿಯವರು ರೆಗ್ಯುಲರ್ ಮೋಷನ್ನಲ್ಲಿ ಬರ್ತಾ ಇರ್ತಾರೆ. ಒಂದು ಸನ್ನಿವೇಶದಲ್ಲಿ ಎರಡೂ ದೃಶ್ಯಗಳನ್ನು ಕೂಡ ನಾವು ತೆರೆ ಮೇಲೆ ನೋಡ್ಬೋದು. ಈ ಸ್ಲೋ ಮೋಷನ್ ತಂತ್ರವನ್ನು ಅಳವಡಿಸಿಕೊಂಡ ಚಿತ್ರ ನಾಗರಹಾವು. ಈ ಚಿತ್ರದ ಒಂದು ಗೀತೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್, ಗಾಯಕರು ಪ್ರತಿವಾದಿ ಭಯಂಕರ ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಅದೇ ಗೀತೆಯನ್ನು ವೇದಿಕೆಯ ಮೇಲೆ ಹಾಡಲಿದ್ದಾರೆ ದೂರದರ್ಶನದ ಹಿರಿಯ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರು. ಮಹೇಶ್ ಜೋಶಿಯವರು ಈಗಾಗಲೇ ಈ ಗೀತೆಯನ್ನು ಹಲವಾರು ಕಡೆ ಹಾಡಿ ಅಪಾರ ಜನಪ್ರಿಯತೆ ಗಳಿಸ್ಕೊಂಡಿದ್ದಾರೆ. ಅದೇ ಗೀತೆಯನ್ನು ಮತ್ತೆ ಅವರು ಮೈಸೂರಿನಲ್ಲಿ ಯಾಕೆ ಹಾಡ್ತಾ ಇದ್ದಾರೆ ಅಂದರೆ, ಆತ್ಮೀಯರೇ, ವಿಷ್ಣುವರ್ಧನ್ ಮತ್ತು ನಾನು ಸ್ನೇಹಿತರು, ಆಧ್ಯಾತ್ಮದಲ್ಲಿ ಅಪಾರವಾದಂಥ ಒಲವನ್ನು ಹೊಂದಿರತಕ್ಕಂಥ ವಿಷ್ಣುವರ್ಧನ್ ಅವರಿಗೆ ನಾನು ಕನ್ನಡದ ಮೊಟ್ಟ ಮೊದಲನೇ ಮಹಮ್ಮದೀಯ ಕವಿ ಸಂತ ಶಿಶುನಾಳ ಶರೀಫರ ಗುರುಗಳಾದಂಥ ಗೋವಿಂದ ಭಟ್ರ ಮರಿಮೊಮ್ಮಗ ಅಂದಮೇಲೆ ನಮ್ಮ ಅವರ ಸ್ನೇಹ ಅಗಾಢವಾಯಿತು. ಪುಟ್ಟಣ್ಣ ಅವರ ವಿಶೇಷವಾದಂತಹ ಮಧುರ ಮಧುರ ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ಆಹ್ವಾನಿಸಿದೆ. ಬರ್ತೀನಿ ಅಂತ ಹೇಳಿಬಿಟ್ಟು ಬರೋಕ್ಕಾಗಲಿಲ್ಲ ಅವ್ರಿಗೆ. ಆದರೆ ಆ ಕಾರ್ಯಕ್ರಮವನ್ನು ಮನೆಯಲ್ಲಿ ಸಂಪೂರ್ಣವಾಗಿ ನೋಡಿದರು. ನೋಡಿದ ಮೇಲೆ ನನಗೆ ದೂರವಾಣಿ ಮುಖಾಂತರ ಮಾತನಾಡಿದರು. ವಿಷ್ಣುವರ್ಧನ್ ಅವರು ದೇಹ ಬಿಡುವ 2 ದಿನದ ಹಿಂದಿನ ದಿನ ನನಗೆ ಮಾತನಾಡಿದ್ರು. ಆಗ ಅವ್ರು ಹೇಳಿದರು, ಮಹೇಶ ಹಾಡು ಭಾಳ ಚೆನ್ನಾಗಿ ಹಾಡಿದರೆ ಮುಂದಿನ ಸಲ ಸೋಯಿತ ನನಗೋಸ್ಕರವಾಗಿಯೇ ನೀನು ಮತ್ತೆ ನೀನು ಬಾರೆ ಬಾರೆ ಹಾಡಬೇಕು ಅಂತ ಹೇಳಿದರು. ಆ ಹಾಡನ್ನು ಕೇಳಲಿಕ್ಕೆ ಅವರಿಲ್ಲ, ಆದರೆ ಅವರ ಆತ್ಮ ಇರೋದ್ರಿಂದ ಅವರಿಗೋಸ್ಕರವಾಗಿಯೇ ಈ ಹಾಡನ್ನು ಮತ್ತೆ ಹಾಡ್ತಾ ಇದ್ದೀನಿ. ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲ
ಬೆವಿನ ಚಿಲುಮೆಯ ಧಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುತಿ ಮೇಲಿನ ಪೂನಗೆ ಮರೆಯಲಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚಂದುತಿ ಮೇಲಿನ ಪೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ಧಾರೆ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ ಕೈಬಳೆನಾದದ ಕುಂಗನು ಅಳಿಸಲಾರೆ ಭೀಮನ ಸೋಲುವ ಮತ್ತನು ಮರೆಯಲಾರೆ ಕೈಬಳೆನಾದದ ಕುಂಗನು ಅಳಿಸಲಾರೆ ಭೀಮನ ಸೋಲುವ ಮತ್ತನು ಮರೆಯಲಾರೆ ರೂಪ ಶಿರಂಭೆಯ ಸಂಗಮ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಳ್ಳಿತೆರೆಯ ಕೊನೆಯ ಚಿತ್ರ ಆಪ್ತ ರಕ್ಷಕ ಚಿತ್ರದ ಒಂದು ದೃಶ್ಯ. ಸಂಗೀತ ನಿರ್ದೇಶನ ಗುರುಕಿರಣ್ ಅವರದ್ದು, ನೃತ್ಯ ನಿರ್ದೇಶನ ಶ್ರೀಧರ್ ಜೈನ್. ಹೌಲ ಹೌಲ ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಹೌಲ ಹೌಲ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುವಿದೆ ಧರಣಿ ನಿನ್ನ ನೋಡಿ ತರುಣಿ
ಕರನೆ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಳುಕು ನಡೆಗೆ ಬುಲುಕೋ ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದೆ ಅಮಲಿನಲ್ಲಿ ಏ ನಾಗವಲ್ಲಿ ಗರನೆ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಕರನೆ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನಸೀಳ ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನಸೀಳ ಮಿಂಚು ನಿನ್ನ ನಗೆಯ ಸಂಚು ನುಣುಪಾದ ನಿನ್ನ ಪಾದ ಕಂಪನ ಗುತ್ತಾಗಿ ನಡೆಯುತ್ತಿದೆ ಹೆಬಲಿದ ಬೆದರಿದ ನಿನ್ನ ಸೌಂದರ್ಯದ ವಯಾರದ ಹಡಕ್ಕೆ ಸಿಲುಕಿ ಆ ಸೂರ್ಯ ಹೌಲ ಹೌಲ ಧರಣಿ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಕರನೆ ಕರ ಕರನೆ ತಿರುವಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಬಳುಕು ನಡೆಗೆ ಕುಲುಕು ಜಡೆಗೆ ತಲೆ ತಿರುಗಿದ ಧರಣಿನ ತಿರುಗಿದ ಮಲಿನಲಿ ಗಜಗಾಮಿನಿ ಬಳುಕು ನಟಿಗೆ
ಕುಲುಕು ಜಡಗೆ ತಲ ತಿರುಗಿದ ಧರದಿನ ತಿರುಗಿದೆ ನಾಗವಲ್ಲಿ. ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರ ಕಿಟ್ಟು ಪುಟ್ಟು ಅನ್ನೋ ಒಂದು ಕನ್ನಡ ಚಲನಚಿತ್ರದಲ್ಲಿ ಒಂದು ಹಾಡನ್ನು ಉದಯಶಂಕರ್ ಬರೆದಿರ್ತಾರೆ, ಕಾಲವನ್ನು ತಡೆಯುವವರು ಯಾರೂ ಇಲ್ಲ. ಅದೇ ಹಾಡನ್ನು ಈಗಿನ ಒಂದು ಸನ್ನಿವೇಶಕ್ಕೆ, ಈಗಿನ ಚಿತ್ರಕ್ಕೆ ಮತ್ತೆ ದ್ವಾರಕೀಶ್ ಅವರು ಬಳಸ್ಕೊಳ್ತಾರೆ ತಮ್ಮದೇ ಆದ ಚಿತ್ರ ಆಪ್ತ ಮಿತ್ರದಲ್ಲಿ. ಅಲ್ಲಿ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದರೆ, ಅದೇ ಹಾಡಿಗೆ ಇಲ್ಲಿ ಗುರುಕಿರಣ್ ಅವರು ಸಂಗೀತ ನೀಡಿದ್ದಾರೆ. ಗುರುಕಿರಣ್ ಮತ್ತು ಹರಿಹರನ್ ಅವರು ಹಾಡಿರುವ ಕಾಲವನ್ನು ತಡೆಯುವವರು ಯಾರೂ ಇಲ್ಲ ಈ ಗೀತೆಯನ್ನು ಮೈಸೂರಿನ ಪ್ರತಿಭೆ ಹಾಡ್ತಾ ಇದ್ದಾರೆ, ಕೆ ಸಿ ನಿಖಿಲ್ ಮತ್ತು ಡಿ ಕೆ ಜಸ್ವಂತ್.
ವಿಷ್ಣುವರ್ಧನ್. ವಿಷ್ಣುವರ್ಧನ್ ಜೊತೆಯಲ್ಲಿ ಹಲವಾರು ಮುಹೂರ್ತಗಳನ್ನು ಮಾಡಿದ್ದೇನೆ, ಹಲವಾರು ಶತಮಾನೋತ್ಸವ ಚಿತ್ರಗಳನ್ನು ಮಾಡಿದ್ದೇನೆ. ವಿಷ್ಣುವರ್ಧನ್ ಜೊತೆಯಲ್ಲಿ ಏರೋಪ್ಲೇನ್ನಲ್ಲಿ ಹುಟ್ಟುಹಬ್ಬವನ್ನು ಮಾಡಿದ್ದೇನೆ. ವಿಷ್ಣುವರ್ಧನ್ ಜೊತೆಯಲ್ಲಿ ಮದ್ರಾಸಿನಲ್ಲಿ ಬೊಂಬಾಯಲ್ಲಿ ಅವನ ಹುಟ್ಟುಹಬ್ಬವನ್ನು ಆಚರಿಸಿದ್ದೇನೆ. ವಿಷ್ಣುವರ್ಧನ್ ಜೊತೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೇನೆ. ವಿಷ್ಣುವರ್ಧನ್ ಜೊತೆಯಲ್ಲಿ ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೇನೆ. ವಿಷ್ಣುವರ್ಧನ್ ಜೊತೆಯಲ್ಲಿ ಕಾಫಿ ಕುಡಿದಿದ್ದೇನೆ, ಊಟ ಮಾಡಿದ್ದೇನೆ. ಆದರೆ ಅಂಥ ವಿಷ್ಣುವರ್ಧನ್ ಇಲ್ಲದ ಈ ದಿನ ಈ ವೇದಿಕೆ ನನಗೆ ಬರುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ತಿಳಿದಿರಲಿಲ್ಲ. ದ್ವಾರಕೀಶ್ ವಿಷ್ಣುವರ್ಧನ ಜೋಡಿ ಏನು ಅಂತ ನಿಮಗೆಲ್ಲ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. 71ನೇ ಇಸ್ವಿಯಲ್ಲಿ ಶುರುವಾಯಿತು ನನ್ನ ಅವನ ಜೀವನ. ನಾಗರಹಾವು ಚಿತ್ರದಲ್ಲಿ ಮದ್ರಾಸ್ ಸಫೈರ್ ಥಿಯೇಟರ್ನಲ್ಲಿ ಯಾವತ್ತು ನಾನು ಪುಟ್ಟಣ್ಣನ ಪಕ್ಕ ಕೂತು ನಾಗರಹಾವು ಸಿನಿಮಾನ ನೋಡಿದೆ, ಅವತ್ತು ಪುಟ್ಟಣ್ಣನಿಗೆ ತೊಡೆ ಮೇಲೆ ಹೊಡೆದು ಹೇಳಿದೆ, ನಾನು ಪುಟ್ಟಣ್ಣ ಒಳ್ಳೆ ನಟನನ್ನು ಕೊಟ್ಟೆ ಕಣಯ್ಯ ನೀನು ನನಗೆ ಅಂತ. ದ್ವಾರಕೀಶ್ ರಾಜ್ಕುಮಾರ್ ಜೊತೆ ಮೇಯರ್ ಮುತ್ತಣ್ಣ ಸಿನಿಮಾವನ್ನು ಮಾಡಿದ್ದ, ಕುಳ್ಳಾ ಏಜೆಂಟ್ ಸಿನಿಮಾವನ್ನು ಮಾಡಿದ್ದ, ಕೌಬಾಯ್ ಕುಳ್ಳಾ ಅಂತ ಸಿನಿಮಾ ಮಾಡಿದ್ದ, ಭಾಗ್ಯವಂತರು ಅಂತ ಸಿನಿಮಾವನ್ನು ಮಾಡಿದ್ದ. ಆದರೆ ಎಲ್ಲೋ ರಾಜ್ಕುಮಾರ್ ಸಿಗಲಿಲ್ಲ ದ್ವಾರಕೀಶಿಗೆ ನಂತರ. ರಾಜ್ಕುಮಾರ್ ಕಾಲ್ ಶೀಟ್ ಸಿಗೋದು ಅಂದರೆ ಅಷ್ಟು ಸುಲಭವಲ್ಲ ಆ ಕಾಲದಲ್ಲಿ, ಅಥವಾ ರಾಜ್ಕುಮಾರ್ ಇಲ್ಲದೆ ಸಿನಿಮಾ ಓಡೋದು ಅಂದರೆ ಅಷ್ಟು ಸುಲಭವಲ್ಲ. ಕನ್ನಡ ಚಿತ್ರರಂಗವೆಂದರೆ ರಾಜ್ಕುಮಾರ್ ರಾಜ್ಕುಮಾರೇ ಆಗಿತ್ತು. ಅಂಥ ಸಮಯದಲ್ಲಿ ನಾಗರಹಾವಿನಲ್ಲಿ ಪುಟ್ಟಣ್ಣನವರು ವಿಷ್ಣುವರ್ಧನನ್ನು ಪರಿಚಯ ಮಾಡಿದ ದಿವಸದಿಂದ ನನ್ನ ಹೃದಯದಲ್ಲಿ ನಾನು ನಿಶ್ಚಯ ಮಾಡಿದೆ, ದ್ವಾರಕೀಶ್ಗೆ ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ ಅಂತ. ಅಂದು ಶುರುವಾಯಿತು ದ್ವಾರಕೀಶ್ ವಿಷ್ಣುವರ್ಧನ ಜೋಡಿ. ನಾವು ಮಾಡಿದ್ದೆಲ್ಲ ಮುತ್ತು. ಅದೇನೋ ದ್ವಾರಕೀಶ್ ಚಿತ್ರದಲ್ಲಿ ವಿಷ್ಣುವರ್ಧನ್ ಪಾತ್ರ ಮಾಡಿದ್ರೆ ಅದು ಸವಾಲ್, ಅದು ಚಂದ, ಅದು ಗುರು ಶಿಷ್ಯರೇ ಆಗಬಹುದು, ಪ್ರಚಂಡ ಕುಳ್ಳನೇ ಆಗಬಹುದು, ಸಿಂಗಪುರ್ ರಾಜಕುಳ್ಳ ಆಗ್ಬೋದು, ನೀ ಬರೆದ ಕಾದಂಬರಿ ಆಗ್ಬೋದು, ಇಂದಿನ ರಾಮಾಯಣ ಆಗ್ಬೋದು, ಯಾವುದೇ ಚಿತ್ರ ದ್ವಾರಕೀಶ್ ಚಿತ್ರದಲ್ಲಿ ಬಂದರೆ ವಿಷ್ಣುವರ್ಧನ್ ಜೋಡಿ ಎಂದರೆ ಅದು ಹಿಟ್ ಅಷ್ಟೇ. ಆಡಿದ್ದೀವಿ ನಾನು ಮೊದಲೇ ನಿಮಗೆಲ್ಲ ಹೇಳಿದಾಗೆ ವಿಷ್ಣುವರ್ಧನ್ ಜೊತೆ ಕಾಫಿನೂ ಕುಡಿದಿದ್ದೀನಿ, ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಜೊತೆ ಜಗಳನೂ ಆಡಿದ್ದೀನಿ. ಬಹಳ ಸತಿ ಅವನ ಜೊತೆ ಜಗಳ ಆಡಿದ್ದೀನಿ. ಪ್ರತಿ ಸಲ ನಾನು ಸಿನಿಮಾ ಬಗ್ಗೆ ಮಾತಾಡೋವೆ, ಅವನು ಸಿನಿಮಾ ಬಿಟ್ಟು ಬೇರೆ ಮಾತಾಡೋವ. ಅವನು ಆಧ್ಯಾತ್ಮಿಕ ಒಂದು ಬೇರೆ ಕಡೆ ಹುಡುಕಿದ, ನಾನು ಆಧ್ಯಾತ್ಮಿಕವಾಗಿ ನನ್ನ ಕ್ಯಾಮರಾದಲ್ಲಿ ದೇವರನ್ನು ಹುಡುಕಿದೆ. ಆಪ್ತ ಮಿತ್ರ ಚಿತ್ರ ಶೂಟಿಂಗ್ ನಡಿಬೇಕಾದ್ರೂ ಕೂಡ ನನಗೂ ಅವನಿಗೂ ವಾದವಾಯಿತು. ದ್ವಾರಕಿ ವಿಷ್ಣು ಸಹಸ್ರನಾಮ ನೀನು ಓದು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದ ವಿಷ್ಣುವರ್ಧನ್. ನಾನು ಹೇಳಿದೆ ಅವನಿಗೆ, ಮರೀ ಕುಸು, ದೇವರು ಎಲ್ಲೂ ಇಲ್ಲ ಕಣೆಯ, ನೀನು ದೇವರಿಲ್ಲದ ಕಡೆಯಲ್ಲಿ ದೇವರನ್ನ ಹುಡುಕ್ತಾ ಇದೆಯಾ? ದೇವರು ಇರೋದು ಕ್ಯಾಮರಾದಲ್ಲಿ, ದೇವರು ಇರೋದು ಬಣ್ಣದಲ್ಲಿ, ದೇವರು ಇರೋದು ನಮ್ಮ ಪಾತ್ರದಲ್ಲಿ, ಹುಡುಕು ಅಲ್ಲಿ. ನಾನು ಹುಡುಕಿದ್ದು ದೇವರನ್ನ ನನ್ನ ಪರದೆ ಮೇಲೆ, ನನ್ನ ಬದುಕಿನ ಮೇಲೆ. ಆ ಪರದೆ ಮೇಲೆ ಬಂದ ಆಪ್ತ ಮಿತ್ರವೇ ದ್ವಾರಕೀಶ್ಗೆ ಜೀವನವಾಯಿತು, ದ್ವಾರಕೀಶ್ಗೆ ಮತ್ತೆ ಬೆಳಕಾಯಿತು, ಅದನ್ನು ಕೊಟ್ಟಿದ್ದು ವಿಷ್ಣುವರ್ಧನ್ನೇ. ನಂಬಬೇಕು ಜೀವನದಲ್ಲಿ, ಎಲ್ಲರೂ ನಂಬಬೇಕು ನಮ್ಮ ಬಣ್ಣದ ಬದುಕನ್ನು ನಾವು ನಂಬಬೇಕು. ಅದನ್ನು ನಂಬಿದ್ದೀವಿ ನಾನು. 18 ವರ್ಷ ವನವಾಸದಲ್ಲಿದ್ದ ದ್ವಾರಕೀಶ್ಗೆ ಮತ್ತೆ ದೇವರು ಬೆಳಕು ಕೊಟ್ಟ ಆಪ್ತಮಿತ್ರ ಚಿತ್ರದಲ್ಲಿ. ಅಲ್ಲೇ ನಮ್ಮ ಜೀವನದಲ್ಲಿ ದೇವರನ್ನ ಕಾಣಬೇಕಾಗಿರೋದು ನಮ್ಮ ವೃತ್ತಿಯಲ್ಲಿ, ನಮ್ಮ ಬದುಕಲ್ಲಿ ನಮ್ಮ ದೇವರನ್ನ ನಾವು ಕಾಣೋಣ. ಆ ಥರ ದೇವರನ್ನ ಕಂಡು ಚಲನಚಿತ್ರ ರಂಗದಲ್ಲಿ ಇದ್ದವರು ನಾವೆಲ್ಲ. ಆದರೆ ಒಂದೇ ಒಂದು ದುಃಖದ ಸಂಗತಿ ನನಗೆ, ನಮ್ಮ ಹುಡುಗ, ನನ್ನ ಮುದ್ದು ಕೂಸು, ನನ್ನ ಪುಟ್ಟ ಹುಡುಗ ವಿಷ್ಣುವರ್ಧನ್ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಬಾರದಾಗಿತ್ತು. ಭಾಳ ನಷ್ಟ.
ಬಹಳ ಕಷ್ಟ. ಬಹಳ ಜನ ನೀವುಗಳೆಲ್ಲ ಇವತ್ತು ಕನ್ನಡ ಚಿತ್ರ ರಸಿಕರು ಇಲ್ಲೆಲ್ಲ ಸೇರಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮಗೆಲ್ಲ ಬೇಕಾಗಿದೆ. ವಿಷ್ಣುವರ್ಧನ್ ಆತ್ಮಕ್ಕೆ ಶಾಂತಿ ಕೋರ್ತಾ, ಅಶ್ವತ್ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ, ಚಿಂದೋಡಿ ಲೀಲಾ ಅವ್ರ ಮನಸ್ಸು ಕೂಡ ಶಾಂತಿ ಕೋರ್ತಾ. ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ, ನನ್ನ ಮಾತನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಹಿರಿಯ ನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಮಧುರ ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30 DD1 ಹಾಗೂ ಚಂದನದಲ್ಲಿ. ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10 ಚಂದನದಲ್ಲಿ. ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಮಧುರವೇ ಮಂಜುಳಗಾನ